ವೆಲ್ಕಮ್ ಟು ಡಿ ಟಿ ವಿ ಕರ್ನಾಟಕ. ನಾಳೆ ಆಗಸ್ಟ್ 19 ಬುಧವಾರ ವಿಶೇಷವಾದಂಥ ಅಮಾವಾಸ್ಯೆ ಇರುತ್ತದೆ. ಈ ಅಮಾವಾಸ್ಯೆಯು ತುಂಬ ಶಕ್ತಿಶಾಲಿ ಹಾಗೂ ತುಂಬ ಭಯಂಕರವಾದ ಅಮಾವಾಸ್ಯೆಯಾಗಿದೆ. ಈ ಅಮಾವಾಸ್ಯೆಯ ನಂತರ ಈ 8 ರಾಶಿಯವರು ಬಹಳ ಅದೃಷ್ಟವನ್ನು ಪಡೆಯಲಿದ್ದಾರೆ. ಇನ್ನು ಈ 8 ರಾಶಿಯವರ ಮೇಲೂ ಆಂಜನೇಯ ಸ್ವಾಮಿ ಮತ್ತು ಶನಿದೇವರ ದಿವ್ಯ ದೃಷ್ಟಿ ಆರಂಭವಾಗುತ್ತಿದೆ. ಹಾಗಾದರೆ ಆ 8 ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ, ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ನೀವು ಶನಿದೇವರು ಮತ್ತು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಿದ್ರೆ ಈ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಬಟನ್ನ ತಪ್ಪದೇ ಚೂಸ್ ಮಾಡ್ಕೊಳ್ಳಿ. ಒಂದು ಮುಖ್ಯವಾದಂಥ ಜಾಹೀರಾತು, ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲಾಗದಂಥ ಸಮಸ್ಯೆ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕರೆ ಮಾಡಿ ನೀವು ತಕ್ಷಣವೇ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಹೌದು ವೀಕ್ಷಕರೇ, ಈ ಅಮಾವಾಸ್ಯೆಯನ್ನು ಸಾರ್ವತ್ರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಅಮಾವಾಸ್ಯೆ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ತುಂಬ ಶುಭಕರವಾಗಿದೆ. ಈ ಸಮಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲದೆ ಗುರುಗಳ ಬೆಂಬಲದಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ಉದ್ಯಮಿಗಳಿಗೂ ಕೂಡ ಈ ಸಮಯ ತುಂಬ ಪ್ರಯೋಜನಕಾರಿಯಾಗಿದೆ. ಇನ್ನು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ನಿಮ್ಮ ಕಾನೂನು ವಿಷಯದಲ್ಲಿ ನೀವು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಇನ್ನು ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಸುಧಾರಿಸುತ್ತದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರುವುದು ಎಷ್ಟು ಮುಖ್ಯ ಎಂಬುದು ನೀವು ಅರಿತುಕೊಳ್ಳುವಿರಿ. ಇನ್ನು ಈ ಅಮಾವಾಸ್ಯೆಯ ನಂತರ ನೀವು ಶಾಂತಿಯುತವಾದ ದಿನಗಳನ್ನು ಕಳೆಯಲಿದ್ದೀರಿ. ಇನ್ನು ನೀವು ಇಷ್ಟು ದಿನ ಅನುಭವಿಸುತ್ತಿದ್ದ ಅನಗತ್ಯ ಚಿಂತೆಗಳಿಂದ ಮುಕ್ತರಾಗುತ್ತೀರಿ. ಇನ್ನು ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದುಕೊಂಡಿದ್ದರೆ ಅದನ್ನು ಸಾಧಿಸಲು ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಇನ್ನು ಸೋಮಾರಿಯಾಗೋದನ್ನು ತಪ್ಪಿಸಿ ಸಮಯವನ್ನು ಹಾಳು ಮಾಡಿದ್ದಕ್ಕಾಗಿ ನೀವು ನಂತರ ವಿಷಾದಿಸಬಹುದು. ಈ ಕಾರಣಗಳಿಂದಾಗಿ ನೀವು ನಿಮ್ಮ ಕೆಲಸವನ್ನು ತುಂಬ ಶ್ರದ್ಧೆ ಮತ್ತು ತಾಳ್ಮೆಯಿಂದ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ. ಇನ್ನು ನಿಮ್ಮ ಕೆಲಸಗಳು ಯಶಸ್ವಿಯಾಗಲು ನಿಮ್ಮ ಪತಿ ಅಥವಾ ಪತ್ನಿಯಿಂದ ಒಳ್ಳೆಯ ಬೆಂಬಲ ಸಿಗುತ್ತದೆ. ಇನ್ನು ನೀವು ಉದ್ಯಮಿಯಾಗಿದ್ದರೆ ಹೊರಗಿನ ಕೆಲಸದ ಕಾರಣದಿಂದಾಗಿ ನೀವು ಅನಗತ್ಯವಾಗಿ ತಿರುಗಾಡಬಹುದು. ಇನ್ನು ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ಮತ್ತು ನೀವು ಉಳಿತಾಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಇನ್ನು ಕೆಲಸದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ನಿಮ್ಮ ಪ್ರಗತಿಯು ಹೊಸ ಮಾರ್ಗಗಳನ್ನೇ ತೆರೆದುಕೊಳ್ಳಬಹುದು. ಇನ್ನು ನಿಮ್ಮ ಭವಿಷ್ಯವು ಹೊಸ ತಿರುವನ್ನೇ ಪಡೆದುಕೊಳ್ಳಬಹುದು. ನೀವು ಇತ್ತೀಚೆಗೆ ಹೋದ ಸಂದರ್ಶನದಲ್ಲಿ ಇನ್ನು ಆ ಸಂದರ್ಶನದ ವೇಳೆಯಲ್ಲಿ ನೀವು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದು. ಇನ್ನು ಉದ್ಯಮಿಗಳು ಸಹ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಈ ಅಮಾವಾಸ್ಯೆಯ ನಂತರ ಶುಭ ಫಲಗಳನ್ನು ಪಡೆಯುತ್ತಿರುವ 8 ರಾಶಿಗಳು ಯಾವುವೆಂದರೆ ವೃಷಭ ರಾಶಿ, ಕನ್ಯಾ ರಾಶಿ, ಮೇಷರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಕುಂಭರಾಶಿ ಹಾಗೂ ಮೀನರಾಶಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ನಮ್ಮ ಫೇಸ್ಬುಕ್ ಪೇಜ್ನನ್ನು ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.